ಭಾಗ ಭೂಭಾಗದಲ್ಲಿ ಇಪ್ಪತ್ತು ಪರ್ಸೆಂಟ್ ನೀರಾವರಿತ್ತು ಎಂಬತ್ತು ಪರ್ಸೆಂಟ್ ನೀರಾವರಿ ಇರಲಿಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ಬಂದಿದೆಯಾ ಇನ್ನೊಂದು ಟೆನ್ ಪರ್ಸೆಂಟ್ ನೈನ್ಟಿ ಪರ್ಸೆಂಟ್ ಆಗಿದೆ ಸರ್ ರೈತರೇನ್ ಮಾಡ್ತಾರೆ ರೈತ್ರು ಏನು ಕೇಳಲ್ಲ ನಮ್ಗೆ ನೀರ್ ಕೊಡಿ ಕರೆಂಟ್ ಕೊಡಿ ಬೆಳೆದ ಬೆಲೆ ಬೆಲೆ ಕೊಡಿ ಅಂತ ಕೇಳ್ತಾರೆ ಈ ಎಂಬತ್ ಪರ್ಸೆಂಟ್ ಉಳಿದಲ್ಲಿ ಏನ್ಯಪ್ಪ ಅಂದ್ರೆ ರೈತರು ಆಗ್ಲಿ ಹೇಳಿದ್ರೆ ಕಲ್ಪವೃಕ್ಷ ಒಂದ್ ಕಡೆ ಕಾಮದೇನು ಇನ್ನೊಂದ್ ಕಡೆ ಎರಡು ಇದನ್ನ ಮಾಡಿದ್ರೆ ಜೊತೆಗೆ ಶುಗರ್ ಫ್ಯಾಕ್ಟರಿ ಕೂಡ ಒಂದು ಮತ್ತೆ ಇದ್ ಮಾಡಿದ್ವಿ ಬಟ್ ನಾನು ಆಗ್ಲೇ ಹೇಳಿಲ್ಲ ನಿಮ್ದೇ ಆದಂತ ಕಲ್ಪನೆ ಇನ್ನೂ ಏನೋ ಉಳ್ಕೊಂಡಿರತ್ತೆ ಬಾಲಕೃಷ್ಣ ಅವ್ರಿಗೆ ಇನ್ನೂ ಏನೋ ಆಸೆ ಆಧುನಿಕ ಯಾಕಂದ್ರೆ ಬಹುತೇಕ ನೀರ್ನ ಆತರ ತಂದು ಕೊಟ್ಟಾಗ ಎಲ್ರು ಕೂಡ ಏನ್ ಕರೀತಾರೆ ಅದನ್ನ ಬಗೀರಥ ಅಂತ ಕರಿತಾರೆ ಬಗಿರತ ಬಾಲಕೃಷ್ಣ ಆಗ್ಲಿ ಕರೆದವ್ರೆ ಅಂತ ಏನೇ ವಿಚಾರ ಅದು ಸತ್ಯ ಎಲ್ರು ಬರ್ತಾರೆ ಎಮ್ ಎಲ್ ಎ ಆಗ್ತಾರೆ ಅವಧಿ ಮುಗ್ತಾರೆ ಮನೆಗೆ ಹೋಗ್ತಾರೆ ಒಂದಷ್ಟು ಕೆಲಸಗಳು ಮಾಡ್ತಾರೆ ಕೆಲವ್ರು ಇಲ್ಲ ಅಂತ ಏನಿಲ್ಲ ಆದ್ರೆ ಈ ತರ ಕೈಗೆತ್ಕೊಳ್ಳೋದ್ ಕಾರ್ಯಕ್ರಮಗಳನ್ನ ಈಜಿ ಟಾಸ್ಕ್ ಅಲ್ಲ ಅದು ಯಾಕಂದ್ರೆ ಎಲ್ಲ ಸರ್ಕಾರದ ಅಧಿಕಾರಿಗಳನ್ನ ಆಯೋ ಬೇರೆ ನೀವು ಆಗಿ ಹದ್ನಾಲ್ಕು ತಿಂಗಳು ಮಾತ್ರ ನಮ್ಮ ಸರ್ಕಾರ ಇತ್ತು ಇನ್ನು ಉಳಿದೋದು ಹೆಚ್ಚು ಕಮ್ಮಿ ಒಂಬತ್ತು ವರ್ಷ ಬೇರೆ ಸರ್ಕಾರಗಳೇ ಇತ್ತು ಆದ್ರೂ ಈ ಅವಧಿಯಲ್ಲಿ ಯಾಕೆ ನೀವು ಎಮ್ ಎಲ್ ಎ ಹತ್ತು ವರ್ಷದಲ್ಲಿ ಬೇರೆ ಸರ್ಕಾರ ಹತ್ರ ಅನಾಥ್ ಕೆಲಸ ಮಾಡ್ಸೋದಿದೆಯಲ್ಲ ಅದು ಹುಡುಗಾಟಿಕೆ ಅಲ್ಲ ಆಮೇಲೆ ನಮ್ಮ ಕುಮಾರ್ನವರು ಹದಿನಾಲ್ಕು ತಿಂಗಳ ಆಡಳಿತದಲ್ಲೂ ಕೂಡ ಹೆಚ್ಚಿನ ನಮ್ಗೆ ಕೂಡ ಸಿಕ್ಕಿತ್ತು ತುಂಬಾ ವರ್ಕ್ಸ್ ಅಪ್ರೂವ್ ಮಾಡಿ ಎರಡ್ ಲಿಫ್ಟ್ ಇರಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ ಗಳಿಗೆಲ್ಲ ಹೆಚ್ಚಿನ ಸಾಕಾರನ ನಮಗೆ ವಿಶೇಷವಾಗಿ ಇನ್ನೇನು ಬಾಕಿ ಇದೆ ಬಾಲಕೃಷ್ಣ ಹೇಮಾವತಿ ನದಿಯಿಂದ ಸರ್ ಇವತ್ತು ನಾನೂರ ಮೂವತ್ತೊಂಬತ್ತು ಹಳ್ಳಿಗಳಿಗೂ ಕೂಡ ಕುಡಿಯುವ ನೀರ ಯೋಜನೆ ಕೂಡ ಈಗಾಗಲೇ ಅನುಮೋದನೆ ಮಾಡಿ ಕಾಮಗಾರಿ ಈಗಾಗಲೇ ಚಾಲನೆ ನೀಡಿದ್ವಿ ಸರ್ ಯಮಾವತಿ ನದಿ ಸುಮಾರು ಏಳ್ನೂರು ಕೋಟಿ ಈ ಪ್ರಾಜೆಕ್ಟ್ ಕುಡಿಯುವ ನೀರು ಎಸ್ ಸರ್ ಅದು ಮಾಡಿದ್ವಿ ಮುಖ್ಯವಾಗಿ ಆಮೇಲೆ ನಮ್ ಹಿರಿ ಸೇವೆಯಿಂದ ಅಪ್ ಟು ಬರ್ಗೂರ್ ಆಂಡ್ ಪೋಸ್ಟ್ ತನಕ ಸರ್ ತುಂಬಾ ಆಕ್ಸಿಡೆಂಟ್ ಸರ್ ಬಹುಶಃ ನನ್ನ ಪ್ರಕಾರ ಸಾವಿರಾರು ಜನ ಆಕ್ಸಿಡೆಂಟ್ ಅಲ್ಲಿ ಹೋಗಿದ್ದಾರೆ ಸರ್ ಎನ್ ಎಚ್ ಐ ಆದ್ಮೇಲೆ ಅದನ್ನ ಪೂಜಾ ದೇವೇಗೌಡರ ಸಹಕಾರದಿಂದನೂ ಕೂಡ ಆರು ಫ್ಲೈಓವರ್ಗಳನ್ನ ಮಾಡಿಸೋದಕ್ಕೆ ಸತತವಾಗಿ ಒಬ್ಬ ಎಮ್ ಎಲ್ ಎಸೆಂಬ್ಲಿನಲ್ಲಿ ಹತ್ತಾರು ಬಾರಿ ಅದರ ಬಗ್ಗೆ ಪ್ರಶ್ನೆ ಮಾಡಿ ಸ್ಟೇಟ್ ಗೋರ್ಮೆಂಟ್ ಇಂದ ಸೆಂಟ್ರಲ್ ಗವರ್ನಮೆಂಟ್ ಕರೆಸ್ಪಾಂಡೆನ್ಸ್ ಮಾಡಿ ಅದು ಕೂಡ ಮಾಡಿ ಅದಕ್ಕಾಗಲೇ ಕಾಮಗಾರಿ ಪೂರ್ಣ ಅಂತಕ್ಕೆ ಬಂದಿದೆ ಅದ್ರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೆ ಸರ್ ಪ್ರೈಮರಿ ಸೆಕ್ಟಾರ್ ಆಗಿರ್ಬೋದು ಹೈಸ್ಕೂಲ್ ಸೆಕ್ಟಾರು ಪಿ ಯು ಪದವಿ ಪೂರ್ವ ಶಿಕ್ಷಣ ಡಿಗ್ರಿ ಕಾಲೇಜ್ಗೆ ಸರ್ ನಮ್ಮಲ್ಲಿ ಒಬ್ಬ ಒಂದು ಪಿ ಯು ಕಾಲೇಜು ಸರ್ ಚನ್ನರಾಬಣ್ಣ ನಗರದಲ್ಲಿ ಸಾವಿರದ ಎಂಟುನೂರು ಸ್ಟ್ರೆಂತ್ ಇದೆ ಸರ್ ಎಂಟು ಸ್ಟ್ರೆಂತ್ ಸರ್ಕಾರಿ ಪಿ ಯು ಅಲ್ಲಿ ಕೆಲವು ಬೇಕಾದಂತು ಇನ್ಫ್ರಾಸ್ಟ್ರಕ್ಚರ್ ಮತ್ತೊಂದು ಕೂಡ ನಾವು ಬೇರ್ ಮಾಡಿದ್ವಿ ಸರ್ ನಮ್ಮ ಚನ್ನಪಣ ನಗರದಲ್ಲಿ ಸರ್ ಹೈಸ್ಕೂಲ್ಗಳು ಕೂಡ ಅಷ್ಟೇ ಸರ್ ಸ್ಟ್ರೆಂತ್ ಎಷ್ಟಿದೆ ಅಂದ್ರೆ ಒಂದು ಬಾಲಕಿಯರ ಪ್ರೌಢಶಾಲೆ ಇದೆ ಸರ್ ಐನೂರ ಐವತ್ತಿದೆ ಇನ್ನೊಂದು ಪೇಟೆ ಶಾಲೆ ಇದೆ ಆರ್ನೂರ ಐವತ್ತಿದೆ ಇನ್ನು ಒಂದು ಮುನ್ನೂರೈವತ್ತಿದೆ ಸರ್ಕಾರಿ ವ್ಯಾಪ್ತಿನಲ್ಲಿ ಸುಮಾರು ಸಾವಿರದ ಇನ್ನೂರು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಓದ್ತಿದ್ದಾರೆ ಇನ್ನು ಒನ್ ಟು ಸೆವೆಂತ್ ಅಲ್ಲಿ ನಾವು ಎಲ್ ಕೆ ಜಿ ಥರನೂ ಕೂಡ ಮಾಡಿಸ್ಕೊಟ್ಟಿದ್ದೀವಿ ಸರ್ಕಾರದ ನಮ್ದೇ ಜಿ ಕೂಡ ಶುರುವಾಗಿದೆ ಅದ್ರ ಜೊತೆಗೆ ಒಂದೊಂದು ಶಾಲೆ ಸರ್ ಮುನ್ನೂರು ಸ್ಟೇ ಸರ್ ಹೆಚ್ಚು ಕಡೆ ಪ್ರೈಮರಿ ಅಂಡರಲ್ಲೂ ಕೂಡ ಒಂದೂವರೆ ಸಾವಿರ ಜನ ಮಕ್ಕಳು ನಗರ ನಗರ ವ್ಯಾಪ್ತಿನಲ್ಲಿ ಹೈಸ್ಕೂಲು ಮತ್ತು ಕಾಲೇಜ್ಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲೂ ಕೊಟ್ಟು